ಕರ್ತನ ಪರಿಶುದ್ಧ ತಾಮಕ್ಕೆ ಸ್ತೋತ್ರವಾಗಲಿ. ದೇವರಿಗೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. ಮತ್ತು ನಾವೀಗ ಈ ಒಂದು ವಿಷಯವನ್ನು, ಮಕ್ಕಳನ್ನು ಬೆಳೆಸುವಂಥ ವಿಷಯವನ್ನು, ನಾವು ಮೋಶೆ ತಾಯಿ ಮೋಶೆನ ಹೇಗೆ ಬೆಳೆಸಿದ್ಲು, ಮತ್ತು ಸಮವೇಲನ ತಾಯಿ ಸಮವೇಲನನ್ನು ಹೇಗೆ ಬೆಳೆಸಿದ್ಲು ಅನ್ನುವಂಥ ವಿಷಯವನ್ನು ನಾವು ನೋಡ್ಕೊಂಡಿದ್ದೀವಿ. ಈಗ ನಾವು ಅವರು ಯಾವ ಥರದಲ್ಲಿ ಬೆಳೆಸಿದ್ರು ಅನ್ನುವಂಥ ವಿಷಯವನ್ನು ನಾವು ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ನಾವು ಚಿಕ್ಕ ಪ್ರಾರ್ಥನೆಯನ್ನು ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನನ್ನ ಪರಲೋಕದ ತಂದೆಯೇ, ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುವಂತವನಾಗಿದ್ದೇನೆ. ಇಲ್ಲಿಯವರೆಗೆ ನಡೆಸಿದ್ರೆ ಅದಕ್ಕಾಗಿ ನಿಮಗೆ ಸ್ತೋತ್ರ. ಕರ್ತನಿಗೆ ಹೇಳುವಂಥ ವಿಷಯಗಳು ಕರ್ತನೇ, ನಮ್ಮ ಮಕ್ಕಳಿಗೆ ಅದು ಅರ್ಥವಾಗ್ಲಿಕ್ಕಾಗುವಂತೆ, ಆ ಥರದಲ್ಲಿ ಹೇಳಲಿಕ್ಕಾಗುವಂತೆ ಕರ್ತನೇ ಬೇಕಾದ ಜ್ಞಾನ ಬುದ್ಧಿಶಕ್ತಿ ತಿಳುವಳಿಕೆಯನ್ನು ನನಗೆ ಕೊಟ್ಟು ನಡೆಸಬೇಕಾಗಿ. ಅಷ್ಟೇ ಅಲ್ಲದಪ್ಪ, ಇದೇನು ಕೇಳುವಂಥವರನ್ನು ಮತ್ತು ಹೇಳುವಂಥ ನನ್ನನ್ನು ನೀವು ಆಶೀರ್ವದಿಸಬೇಕಾಗಿ. ಕೇವಲ ನಿಮ್ಮ ಮಹಿಮೆ ನಾಮ ಮಹಿಮೆಗೋಸ್ಕರ ಕರ್ತನಿದು ಆಗಲಿಕ್ಕಾಗುವಂತೆ ನೀವು ಸಹಾಯ ಮಾಡಬೇಕಾಗಿ. ಈ ಒಂದು ವಿಡಿಯೋದ ಮುಖಾಂತರದಲ್ಲಿ ಕರ್ತನೆ, ಕೇವಲ ನಿಮ್ಮ ನಾಮ ಮಾತ್ರ ಮಹಿಮೆ ಆಗಿರ್ಬೋದು. ಎಲ್ಲ ಜ್ಞಾನ ಮಹಿಮೆಯನ್ನು ನಿಮ್ಮೊಬ್ಬರಿಗೆ ಸಲ್ಲಿಸುತ್ತ ಈ ಚಿಕ್ಕ ಪ್ರಾರ್ಥನೆಯನ್ನು ಪವಿತ್ರ ಆತ್ಮನ ಸಹಾಯದಿಂದ ಯೇಸು ಕ್ರಿಸ್ತರ ಹೆಸರಿನಿಂದ ನಿಮ್ಮೊಬ್ಬರಲ್ಲೇ ಪ್ರಾರ್ಥಿಸಿ ಬೇಡಿದ್ದೇನೆ ನನ್ನ ಪರಲೋಕದ ತಂದೆಯೇ, ಆಮೇನ್. ಈಗ ನಾವು ವಾಕ್ಯಕ್ಕೆ ಬರೋಣ. ಈಗ ವಾಕ್ಯ ಭಾಗದಲ್ಲಿ ನಾವು ನೋಡೋದಾದರೆ, ಮೋಶೆಯ ತಾಯಿ ಮೋಶೆಯನ್ನು ಬೆಳೆಸಿದ್ದನ್ನು ನಾವು ನೋಡಿದ್ವಿ, ಮತ್ತು ಸಮವೇಲನ ತಾಯಿ ಸಮವೇಲನನ್ನು ಬೆಳೆಸಿದ್ದನ್ನು ನಾವು ನೋಡಿದ್ವಿ. ಈಗ ಅವರು ಹೇಗೆ ಅದನ್ನು ಬೆಳೆಸ್ಲಿಕ್ಕೆ ಸಾಧ್ಯವಂದರೆ, ಹಾಲು ಬಿಡೋದ್ರೊಳಗೆ ಹೇಗೆ ಅವ್ರಿಗೆ ಆ ಮಗುವನ್ನು ಬೆಳೆಸ್ಲಿಕ್ಕೆ ಸಾಧ್ಯವಾಯಿತು ಅಂತಕೊಂಡು ನಾವು ಅದನ್ನು ನೋಡೋಣ. ಯಾಕೆ ಅಂತಂದರೆ, ನಾವು ಅದನ್ನು ಯಾವಾಗಿಂದ ಬೆಳೆಸೋಕ್ಕಾಗುತ್ತೆ ಅಂತಂದರೆ, ಮಗು ಗರ್ಭದಲ್ಲಿ ಇರಬೇಕಾದ್ರೇ ನಾವಲ್ಲಿ ಮಕ್ಕಳನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಬೇಕು. ಯಾಕೆ ನಾವು ಅದನ್ನು ಆ ಥರದಲ್ಲಿ ಬೆಳೆಸಬೇಕು ಅಂತಂದರೆ, ಗರ್ಭದಲ್ಲಿ ಮಗು ಹಿಂದೆಲ್ಲ ಗೊತ್ತಾಗ್ತಿರಲಿಲ್ಲ, ಆದರೆ ಈಗ ನಮಗೆ ವಿಡಿಯೋ ಮುಖಾಂತರದಲ್ಲಿ ನಮ್ಮ ಮಗು ಹೇಗಿರುತ್ತೆ ಹೊಟ್ಟೆಯಲ್ಲಿ ಅನ್ನುವಂಥ ವಿಷಯ, ನಮ್ಮ ಗರ್ಭದಲ್ಲಿ ಮಗು ಹೇಗಿರುತ್ತೆ, ಎಷ್ಟು ಮಟ್ಟಿಗೆ ಎಷ್ಟು ದಿವಸಕ್ಕೆ ಎಷ್ಟಿರೋದು ಹೆಂಗಿರುತ್ತೆ, ಎಷ್ಟನೇ ವಾರಕ್ಕೆ ಹೆಂಗಿರುತ್ತೆ, ಎಷ್ಟನೇ ತಿಂಗಳಿಗೆ ಎಷ್ಟಿರುತ್ತೆ, ಎಷ್ಟು ಬೆಳೆದಿರುತ್ತೆ, ಏನೇನು ಬೆಳೆದಿರುತ್ತೆ ಅನ್ನುವಂಥ ಎಲ್ಲ ವಿಷಯಗಳು ನಮಗೇನಿದೆ ನಮಗೀಗ ವಿಡಿಯೋದಲ್ಲಿ ಸ್ಕ್ಯಾನಿಂಗಲ್ಲಿ ವಿಡಿಯೋದಲ್ಲಿ ಅದರಲ್ಲೆಲ್ಲ ನಮಗೆ ಸಿಗುತ್ತೆ. ಈಗ ಅದೇ ಥರದಲ್ಲಿ ಈಗ ನಾವು ಈಗ ಚಿಕ್ಕ ವಿಡಿಯೋವನ್ನು ನೋಡ್ಕೊಳ್ಳೋಣ. ಯಾ ಅಂದರೆ ಒಂದು ಮಗು ಮೊದಲನೇ ದಿವಸದಿಂದ, ಒಂದು ತಾಯಿಗೆ ಗೊತ್ತಾಗದೆ ಯಾವಾಗ, ಒಂದು ನಾಲ್ಕು ವಾರ ಆದಮೇಲೆ, ಅಂದರೆ ಒಂದು ನಾಲ್ಕು ವಾರ ಅಥವಾ ಐದು ವಾರ ಆದಮೇಲೆ ಆ ಒಂದು ಆ ಕಿಟ್ಟನ್ನು ನೋಡಿದಾಗ ಅಲ್ಲಿ ಎರಡುಗೆರೆ ಬಂದರೆ ಗೊತ್ತಾಗುತ್ತೆ, ಅದು ಗೊತ್ತಾಗುವಂಥದ್ದಾಗಿದೆ. ಆವಾಗ ಗೊತ್ತಾಗುತ್ತೆ ಅಂದರೆ ಆ ಒಂದೂವರೆ ತಿಂಗಳು ಅಥವಾ ಒಂದು ತಿಂಗಳು ಒಂದು ವಾರ, ಒಂದು ಐದನೇ ವಾರಕ್ಕೆ ಇಲ್ಲ ಆರನೇ ವಾರಕ್ಕೆ ಅದು ಗೊತ್ತಾಗುವಂಥದ್ದಾಗಿದೆ. ಆದರೆ ಈಗೇನಾಗುತ್ತೆ ಅಂದರೆ, ಮೊದಲನೇ ದಿವಸ ಆ ಕನ್ಸೀವ್ ಆದಂಥ ಮೊದಲನೇ ದಿವಸದಿಂದನೂ ಮಗು ಹೇಗೆ ರೂಪುಗೊಳ್ಳುತ್ತೆ ಅನ್ನುವಂಥ ವಿಷಯವನ್ನು ನಾವು ಈ ವಿಡಿಯೋ ಮುಖಾಂತರದಲ್ಲಿ ನಾವು ಇದನ್ನು ನೋಡೋಣ.
ವಿಡಿಯೋವನ್ನು ನೋಡಿಕೊಂಡ್ವಿ. ಈ ವಿಡಿಯೋ ಬಹಳ ಸುಂದರವಾಗಿರುವಂಥದ್ದಾಗಿದೆ. ಈ ವಿಡಿಯೋದಲ್ಲಿ ಮೊದಲನೇ ದಿವಸದಿಂದ ಆ ಮಗು ಹೇಗೆ ಬೆಳೆಯುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡಿದ್ವಿ. ಈಗ ನೋಡ್ರಿ, ಆ ಒಂದು ವೀರ್ಯ ಅನ್ನುವಂಥ ದೇವ್ರು ಏನಿಟ್ಟಿದ್ದಾರೆ, ಪುರುಷನಲ್ಲಿರುವಂಥ ಆ ಒಂದು ಬೀಜಾಂಶ, ಆ ಒಂದು ವೀರ್ಯ ಅನ್ನುವಂಥ ದೇವ್ರು ಏನಿಟ್ಟಿದ್ದಾರೆ, ಅದರಲ್ಲೇ ಆತ್ಮ ಅನ್ನುವಂಥದ್ದು ಅದರಲ್ಲೇ ಇದೆ. ಮತ್ತು ಕೆನ್ನು, ಕಿವಿ, ಮೂಗು, ಬಾಯಿ, ಹೃದಯ, ಪ್ರತಿಯೊಂದು ಪಾರ್ಟ್ಗಳು ಆ ಒಂದು ವೀರ್ಯಾಣುವಿನಲ್ಲಿ ದೇವರು ಇಟ್ಟಿದ್ದಾರೆ. ಈಗ ಒಂದೇ ದಿವಸ ಅದು ಕನ್ಸಿವ್ ಆಗಿ ಅದು ಏನಾಗುತ್ತೆ, ಅದು ಅಂಡಾಶಯಕ್ಕೆ ಹೋಗಿ ಆಮೇಲೆ ಅಂಡಾಣುಗಳು ಇದಾಗಿ ಆಮೇಲೆ ಅದು ಮೂರನೇ ದಿವಸಕ್ಕೆ ಗರ್ಭಕೋಶದಲ್ಲಿ ಹೋಗಿ ಅಲ್ಲಿ ಅದು ನೆಲೆಗೊಂಡಾಗ ಅಲ್ಲಿ ಏನಾಗುತ್ತೆ, ಅದು ಬೆಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅದನ್ನು ನಾವು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿದ್ದನ್ನು ನಾವು ನೋಡಿದ್ದೀವಿ. ಆ ಥರದಲ್ಲಿ ಅದು ಬೆಳಿಲಿಕ್ಕೆ ಪ್ರಾರಂಭ ಆಗುತ್ತೆ. ಹೀಗೆ ಬೆಳೀತಾ ಬೆಳೀತಾ ಏನಾಗುತ್ತೆ, ಎಲ್ಲ ಒಂದು ಪಾರ್ಟ್ಗಳು ಅದರದ್ದು ಬೆಳೆಯುತ್ತೆ. ಈಗ 5ನೇ ತಿಂಗಳಿಗಾಗಲೇ ಮಗುದು ಎಲ್ಲ ಭಾಗಗಳು ಬೆಳೆದಿರುತ್ತೆ. ಅದರಲ್ಲೂ 7ನೇ ತಿಂಗಳಿಗಂತೂ ಪರಿಪೂರ್ಣ ಆಗಿರುತ್ತೆ. ಈವನ್ ಮೆದ್ಲು ಕೂಡ, ಒಳಗಿರುವಂಥ ಮೆದ್ಲು ಕೂಡ ಏನಾಗುತ್ತೆ, ಏನಾದರೂ ಒಂದು ಗ್ರಹಿಸುವಂಥ ಒಂದು ಎಬಿಲಿಟಿ ಆ ಮೆದ್ಲಿಗೆ ಬರುತ್ತೆ. ಆ ಒಂದು ಥರದಲ್ಲಿ ಮಗು ಏನಾಗುತ್ತೆ, ಗರ್ಭದಲ್ಲಿ ಬೆಳೆಯುವಂಥದ್ದು ಆಗಿದೆ. ಈಗ 9ನೇ ತಿಂಗಳಿಗಂತೂ ಫುಲ್ ರೆಡಿ ಆಗಿರುತ್ತೆ. ಈಗ ಒಂದು ತಾಯಿ ಆದವಳು ಎಂತ ಮಾಡಬೇಕಂದ್ರೆ, ಈ ಒಂದು ಮಗುವನ್ನು ಬೆಳೆಸಬೇಕಾದ್ರೆ ಒಂದು ಜ್ಞಾನ ಏನಾಗಬೇಕಿದೆ ತಾಯಿಗೆ ಬೇಕಾಗಿದೆ. ಈಗ ಅವ್ರು ಎಂತ ಮಾಡಬೇಕಂದ್ರೆ, ಮಗುಗೋಸ್ಕರನೇ, ಈಗ ನಾವು ಪರ್ಸ್ನಲ್ಲಾಗಿ ಬೈಬಲ್ ಓದೋದು ಓಕೆ, ಆದರೆ ಮಗುಗೋಸ್ಕರನೇ ನಾವೆಂತ ಮಾಡಬೇಕು, ಬೈಬಲಿಲಿರುವಂಥ ಕಥೆಗಳು ಅದನ್ನೆಲ್ಲ ನಾವು ಎಂತ ಮಾಡಬೇಕು, ಮಗುಗೋಸ್ಕರ ನಾವು ಓದಬೇಕಾಗತ್ತೆ, ಮಗುಗೋಸ್ಕರ ನಾವು ಹಾಡಿ ಹೇಳಬೇಕಾಗತ್ತೆ, ಮತ್ತು ಮಗುಗೋಸ್ಕರ ನಾವು ಒಳ್ಳೊಳ್ಳೆಯದನ್ನು ಮಾತಾಡುವಂಥದ್ದು, ಮತ್ತು ಅಂಥ ಒಂದು ನಾವು ಪ್ರೆಗ್ನೆಂಟ್ ಇದೀವಿ ಅಂತ ಗೊತ್ತಾದಾಗ, ನಮ್ಮ ಗರ್ಭದಲ್ಲಿ ಒಂದು ಮಗು ಇದೆ ಅಂತ ನಮ್ಗೆ ಗೊತ್ತಾದಾಗ, ಅದು ಗಂಡಾಗಲಿ ಹೆಣ್ಣಾಗಲಿ ಒಂದು ಮಗು ನಮ್ಮ ಗರ್ಭದಲ್ಲಿ ಇದೆ ಅಂತ ಗೊತ್ತಾದಾಗ, ನಾವು ಆದಷ್ಟು ದೇವರ ಅನ್ಯೋನ್ಯತೆಯಲ್ಲಿ ಇರುವಂಥದ್ದು ಇದೆಯಲ್ಲ, ಅದು ಬಹಳ ಪ್ರಾಮುಖ್ಯ. ಈಗ ನಾವೆಷ್ಟು ದೇವರ ಪ್ರೆಗ್ನೆಂಟ್ ಇರುವಾಗ ನಾವೆಷ್ಟು ದೇವರ ಅನ್ಯೋನ್ಯತೆಯಲ್ಲಿ ಇರ್ತೀವೋ ಅಷ್ಟು ಮಗು ಕೂಡ ದೇವರ ಅನ್ಯೋನ್ಯತೆಯಲ್ಲಿ ಇರುತ್ತೆ. ಮತ್ತು ಆ ಮಗು ಹೊರಗೆ ಬಂದ ಮೇಲೆ ನಮಗೆ ಬೆಳೆಸಲಿಕ್ಕೆ ಏನಾಗುತ್ತೆ, ಬಹಳ ಸುಲಭ ಆಗುವಂಥದ್ದಾಗಿದೆ. ಯಾಕಂದರೆ ನಾವೇನು ಮಾತಾಡ್ತೀವಲ್ಲ ಅದೆಲ್ಲ ಏನಾಗುತ್ತೆ, ಮಗು ಒಳಗಡೆ ಅದು ಇರುವಂಥದ್ದಾಗಿದೆ. ಮತ್ತೊಂದೇನೆಂದರೆ, ಈಗ ಪ್ರೆಗ್ನೆಂಟ್ ಇರಬೇಕಾದ್ರೆ ಒಂದು ತಾಯಿ ಏನು ಮಾಡಬೇಕಂತಂದರೆ, ನಮಗೆ ನಮ್ಮ ಮಗು ಹೇಗೆ ಬೇಕು ಅದನ್ನು ಗರ್ಭದಿಂದಲೇ ನಾವು ಅದನ್ನು ರೆಡಿ ಮಾಡ್ತಾ ಬರಬೇಕು ಹೊಟ್ಟೆಗಿರ್ತಾನೆ. ಆಮೇಲೆ ಎಂತ ಮಾಡಬೇಕಂದ್ರೆ, ತಾಯಿ ಆದವಳು ಎಂತ ಮಾಡಬೇಕು ಅಂದರೆ, ಪ್ರೆಗ್ನೆಂಟ್ ಇರುವಂಥ ಒಂದು ಸ್ತ್ರೀ ಎಂತ ಮಾಡಬೇಕಂದ್ರೆ, ಎಲ್ಲರ ಜೊತೆಗೆ ಒಂದು ಅನ್ಯೋನ್ಯತೆಯಲ್ಲಿ ಇರುವಂಥದ್ದು, ಮತ್ತು ಒಂದು ಸಮಾಧಾನವಾಗಿ ಇರುವಂಥದ್ದು. ಆಮೇಲೆ ಕೆಲವರು ಇದ್ದಾರೆ ಪ್ರತಿಯೊಂದಕ್ಕೂ ಅಳ್ತಾ ಇರ್ತಾರೆ, ಹಾಗೆ ಮಾಡಬಾರ್ದು. ನಾವು ತಾಯಿಯಾದಂಥ ನಾವು ಪ್ರೆಗ್ನೆಂಟ್ ಇರಬೇಕಾದ್ರೆ ಪ್ರತಿಯೊಂದಕ್ಕೂ ಅಳ್ತಾ ಇರೋದು ಮಾಡಿದರೆ ಆ ಮಗು ಕೂಡ ಏನಾಗುತ್ತೆ, ಹೊರಗೆ ಬಂದ ಮೇಲೆ ಪ್ರತಿಯೊಂದಕ್ಕೂ ಅಳ್ತಾ ಇರುತ್ತೆ. ತಾಯಿ ಹೊರಗೆ ಮಗು ಒಳಗಿರಬೇಕಾದ್ರೆ ಪ್ರತಿಯೊಂದಕ್ಕೂ ಸಿಟ್ಟು ಮಾಡ್ತಾ ಇದ್ರೆ, ಆ ಮಗುನೂ ಹೊರಗೆ ಬಂದ ಮೇಲೆ ಪ್ರತಿಯೊಂದಕ್ಕೂ ಸಿಟ್ಟು ಮಾಡ್ತಾ ಇರುವಂಥದ್ದಾಗಿದೆ. ಅದಕ್ಕೋಸ್ಕರ ತಾಯಿಯಾದಂಥ ನಾವು ಹೇಗಿರ್ತೀವಿ, ಮತ್ತು ನಾವು ಆ ಒಂದು ಪರಿಸ್ಥಿತಿಗಳನ್ನು ಮನೆಯಲ್ಲಿರುವಂಥ ಒಬ್ಬೊಬ್ಬರಿಗೆ ಒಂದೊಂಥರ ಪರಿಸ್ಥಿತಿ ಇರ್ತವೆ, ಆ ಒಂದು ಪರಿಸ್ಥಿತಿಯನ್ನು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಒಟ್ಟು ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಅದೇನಿರ್ಬೇಕಂದ್ರೆ ಪ್ರೀತಿಯಿಂದ, ಸಮಾಧಾನದಿಂದ, ತಾಳ್ಮೆಯಿಂದ, ಅನ್ಯೋನ್ಯತೆಯಿಂದ ಆ ಒಂದು ಪ್ರೆಗ್ನೆನ್ಸಿಯನ್ನು ನಾವು ಕಳಿಬೇಕು. ಮತ್ತು ಬರೀ ಮಲ್ಕೊಂಡೇ ಇರೋದಲ್ಲ, ಹೌದು ರೆಸ್ಟ್ ಬೇಕು, ರೆಸ್ಟ್ ಬೇಕೇ ಬೇಕು, ಮತ್ತು ಕೆಲಸನೂ ಮಾಡಬೇಕು. ಬರೀ ಮಲ್ಕೊಂಡಿರೋದಲ್ಲ, ನಾನು ಸುಸ್ತಾಗತ್ತೆ ನಾನು ಮಲಗ್ತೀನಿ ಅಲ್ಲ, ಆ ಮಲಗೋ ಬದಲಿಗೆ ರೆಸ್ಟ್ ಮಾಡಿರಿ. ಅಂದರೆ ಮಲ್ಕೊಂಡಲ್ಲಿ ಬೇಕಾದರೆ ಬೈಬಲ್ ಓದ್ರಿ, ಹಾಂ ಸ್ವಲ್ಪ ಹೊತ್ತು ನಿದ್ದೆ ಮಾಡೋದಿರುತ್ತೆ, ಹಾಗಂತ ಇಡೀ ಹೊತ್ತು ಇಡೀ ದಿವಸ ನಿದ್ದೆ ಮಾಡಿದ್ರೂ ಅದನ್ನು ಒಳ್ಳೆಯದಲ್ಲ. ಎಂತ ಮಾಡಬೇಕು, ಮಗುಗೋಸ್ಕರ ಬೈಬಲ್ ಓದುವಂಥದ್ದು. ಆಮೇಲೆ ಮತ್ತು ಅಷ್ಟೇ ಅಲ್ಲ, ಈಗ ತಂದೆಗೂ ಜವಾಬ್ದಾರಿ ಇದೆ ಅಲ್ಲಿ. ಒಂದು ತನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಳೆ ಅಂತ ಗೊತ್ತಾದಾಗ ತಂದೆಗೂ ಏನಾಗಿದೆ, ಒಂದು ಜವಾಬ್ದಾರಿ ಇದೆ. ಆ ತಂದೆ ಎಂತ ಮಾಡಬೇಕಂದ್ರೆ ಆ ಮಗು ಹತ್ರ, ಆ ಹೊಟ್ಟೆ ಹತ್ರ ಬಂದು ಮಾತಾಡುವಂಥದ್ದು ಅದನ್ನು ಮಾಡಬೇಕು. ಯಾಕೆ ಅದನ್ನು ಮಾಡಬೇಕು ಅಂತಂದರೆ, ಮಗು ಏನಾಗುತ್ತೆ, ಮಗುಗೆ ಮತ್ತು ತಾಯಿ ಮಗು ಪ್ರೆಗ್ನೆಂಟ್ ಇರಬೇಕಾದ್ರೆ ತಾಯಿ ಹೇಳಬೇಕು, ನೋಡು ಪಪ್ಪ ಬಂದರು, ಪಪ್ಪ ಮಾತಾಡ್ತಿದ್ದಾರೆ, ಅಥವಾ ಡ್ಯಾಡಿನೋ ಪಪ್ಪ ಏನೋ ನೀವೇನಂತೀರೋ ಅದು ಮಾತಾಡ್ತಿದ್ದಾರೆ ಅಂತಕೊಂಡು ಹೇಳಬೇಕು. ಆವಾಗ ಮಗು ಏನು ರಿಸ್ಪಾನ್ಸ್ ಮಾಡುತ್ತಲ್ಲ ಒಳಗಡೆ, ಅದನ್ನು ನೀವು ನಿಮ್ಮ ಗಂಡನಿಗೆ ಹೇಳಬೇಕು. ಆವಾಗ ಏನಾಗುತ್ತೆ, ಗಂಡನಿಗೂ ಒಂದು ಪ್ರೋತ್ಸಾಹ ಆಗುತ್ತೆ, ಗಂಡನಿಗೂ ಅನಿಸುತ್ತೆ ನನ್ನ ಮಗು ಅನ್ನುವಂಥ ಪ್ರೀತಿ ಬರುತ್ತೆ, ಮತ್ತು ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಅನ್ಯೋನ್ಯತೆ ಬರುತ್ತೆ. ಈಗ ನೋಡಿರಿ, ಕೆಲವು ಮಕ್ಕಳು ಹೇಗಿರ್ತಾರೆ ಅಂದರೆ, ತಂದೆ ಹತ್ರ ಹೋಗೋದೇ ಇಲ್ಲ, ಬರೀ ತಾಯಿ ಹತ್ರ ಮಾತ್ರ,
ಮತ್ತು ಆ ತಾಯಿ ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೆ ಆ ಒಂದು ಪ್ರೆಗ್ನೆಂಟ್ ಹೆಂಗಸು ಹೇಗೆ ಹೇಗೆ ಯಾರ ಹತ್ರ ಇರ್ತಾಳೋ ಚೆನ್ನಾಗಿ ಆ ಒಂದು ಅವ್ರ ಹತ್ರ ಮಾತ್ರ ಆ ಮಗು ಚೆನ್ನಾಗಿರುತ್ತೆ, ಬಾಕಿಯವ್ರ ಹತ್ರ ಚೆನ್ನಾಗೇ ಇರಲ್ಲ. ಕೆಲವು ಮಕ್ಕಳು ತಂದೆ ಹತ್ರ ಹೋಗೋದೇ ಇಲ್ಲ, ಯಾಕಂದರೆ ಈ ಹೆಂಡತಿ ತನ್ನ ಗಂಡನ ಹತ್ರ ಅಷ್ಟು ಮಾತಾಡೋದೇ ಇಲ್ಲ. ಗಂಡ ಬೆಳಗ್ಗೆ ಹೋದರೆ ಇನ್ನು ರಾತ್ರಿನೇ ಬರೋದು, ಅವಾಗ ಇಲ್ಲಿ ಅಲ್ಲಿ ತಮ್ಮ ತಿಂಗಳಿಗೆ ಸುಸ್ತಾಗಿರುತ್ತೆ, ಮಲಗಿರೋದು, ಹಾಗೆ ಆ ಥರದ್ದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಕೆಲವು ಮಕ್ಕಳು ಆ ಥರದಲ್ಲಿ ಯಾರನ್ನೂ ಪರಿಚಯ ಹಿಡಿಯಲ್ಲ, ಯಾರ ಹತ್ರನೂ ಹೋಗಲ್ಲ, ಆ ಥರದಲ್ಲಿ ಇರುವಂಥವರಾಗಿದ್ದಾರೆ. ಅದಕ್ಕೆ ಕಾರಣ ಯಾರಿರುತ್ತೆ, ನಾವೇ ತಾಯಿಯಾದಂಥ ನಾವೇ ಅದಕ್ಕೆ ಕಾರಣರಾಗಿ ಇರ್ತೀವಿ. ಅದಕ್ಕೋಸ್ಕರ ನಾವೆಂತ ಮಾಡಬೇಕಂದ್ರೆ ಇಂಥ ವಿಷಯಗಳಲ್ಲಿ ಕೂಡ ನಾವೆಂತ ಮಾಡಬೇಕು, ಜಾಗ್ರತೆ ವಹಿಸುವಂಥವ್ರಾಗಿರಬೇಕು. ಮತ್ತು ಮಗು ಏನಂದರೆ ಈಗ ಹೊಟ್ಟೆಯಲ್ಲಿ ನೋಡ್ರೆ ನಾಲ್ಕು ತಿಂಗಳ ನಂತರ ಮಗು ಎಂತ ಮಾಡುತ್ತೆ, ಹೊಟ್ಟೆಯಲ್ಲಿ ಆ ಒಂದು ಹೊಟ್ಟೆಯಲ್ಲಿ ಆ ಬಳ್ಳಿ ಇರುತ್ತಲ್ಲ, ಎಂತ ಅಂತಾರೆ ಅದಕ್ಕೆ, ಕರುಳು ಬಳ್ಳಿ, ಆ ಪ್ಲಾಸೆಂಟ್, ಅದು ಹೊಕ್ಕಳು ಬಳ್ಳಿ ಇದೆ ಅಲ್ಲ, ಆ ಹೊಕ್ಕಳು ಬಳ್ಳಿನ ಇಟ್ಕೊಂಡು ಮಗು ಆಟ ಆಡುತ್ತೆ. ಅದನ್ನು ನಾವು ವಿಡಿಯೋದಲ್ಲಿ ನೋಡಿದ್ದೀವಿ, ಹೊಕ್ಕಳು ಬಳ್ಳಿಯನ್ನು ಇಟ್ಕೊಂಡು ಮಗು ಎಂತ ಮಾಡುತ್ತೆ ಅಲ್ಲಿ ಆಟ ಆಡುವಂಥದ್ದಾಗಿದೆ. ನೋಡಿ ಇಷ್ಟೆಲ್ಲ ಇಂಪ್ರೂವ್ಮೆಂಟ್ ಏನಿದೆ ಮಗು ಹೊಟ್ಟೆ ಒಳಗಡೆ ಇದೆ. ಈಗ ಈ ಮಗು ಮತ್ತೊಂದು ಕೆಲವು ವಿಡಿಯೋಗಳಲ್ಲಿ ನಾವು ಅದನ್ನು ನೋಡಿದ್ದೀವಿ. ಈಗ ತಾಯಿ ಮಿಕ್ಸಿ ಮಾಡ್ತಾಯಿದ್ರೆ ಆ ಸೌಂಡಿಗೆ ಮಗುಗೆ ಏನಾಗುತ್ತೆ, ಇರಿಟೇಟ್ ಆಗುತ್ತೆ. ಇರಿಟೇಟ್ ಆಗಿ ಮಗು ಎಂತ ಮಾಡುತ್ತೆ, ತನ್ನ ಕಿವಿ ಮುಚ್ಕೊಳ್ಳುತ್ತೆ. ನಾವು ಅದನ್ನು ಇಷ್ಟು ವಿಡಿಯೋಗಳಲ್ಲಿ ನೋಡಿದ್ದೀವಿ. ಮತ್ತು ತಾಯಿ ಅಳ್ತಾ ಇದ್ದರೆ ಮಗುನೂ ಅಳುತ್ತೆ. ಈಗ ಈರುಳ್ಳಿ ಕೊಚ್ಚಬೇಕಾದ್ರೆ ತಾಯಿ ಎಂತ ಮಾಡ್ತಾಳೆ, ಈಗ ಈರುಳ್ಳಿ ಕೊಚ್ಚಬೇಕಾದ್ರೆ ತಾಯಿ ಕಣ್ಣಲ್ಲಿ ನೀರು ಬಂದರೆ ಮಗು ಕಣ್ಣಲ್ಲಿ ಕೂಡ ಏನಾಗುತ್ತೆ, ಹೊಟ್ಟೆಯಲ್ಲಿರುವಂಥ ಮಗು ಕಣ್ಣಲ್ಲಿ ಕೂಡ ಏನಾಗುತ್ತೆ, ನೀರು ಬರುವಂಥದ್ದಾಗಿದೆ. ನೀವು ಇಂಥ ವಿಡಿಯೋಗಳನ್ನ ನೀವು ಈ ಇದರಲ್ಲಿ ನೀವು ನೋಡಿರಿ. ಅವ ಮಗು ಹೊಟ್ಟೆಯಲ್ಲಿ ಇರಬೇಕಾದ್ರೆ ಆ ಒಂದು ತಾಯಿ ತನ್ನ ಆ್ಯಕ್ಟಿವಿಟೀಸನ್ನು ಮಾಡುವಂಥ ಆ್ಯಕ್ಟಿವಿಟೀಸ್ ಈ ಮಗುವಲ್ಲಿ ಹೇಗೆ ಆ ಆ್ಯಕ್ಟಿವಿಟೀಸ್ ಇರುತ್ತೆ ಅನ್ನೋದನ್ನು ನೀವೆಂತ ಮಾಡಿರಿ ಈ ವಿಡಿಯೋಗಳಲ್ಲಿ ನೋಡಿರಿ. ಇನ್ನು ಅನೇಕ ವಿಡಿಯೋಗಳು ನಾವಿಲ್ಲಿ ನೋಡುವಂಥದ್ದಾಗಿದ್ದೀವಿ. ಇದು 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 ಏನಂದರೆ ಇದು ರಿಯಾಲಿಟಿ. ಮುಂಚೆ ಏನಂದರೆ ಆ ಯಾರು ನಮ್ಮ ಮೋಶೆಯ ಟೈಮಲ್ಲಿ ಅಥವಾ ನಮ್ಮ ಸಮವೆಲನ್ ಟೈಮಲ್ಲಿ ಇಷ್ಟೆಲ್ಲ ಡೀಟೇಲ್ ಗೊತ್ತಿರಲಿಲ್ಲ. ಆದ್ರೂ ಅವ್ರು ಏನು ಮಾಡಿದ್ದಾರೆ, ದೇವ್ರ ಭಯ ಉಳ್ಳವರಾಗಿ ಅವರು ಇದನ್ನು ಮಾಡಿದ್ದಾರೆ. ಮತ್ತೊಂದು ನಮಗೆ ವಾಕ್ಯದ ಆಧಾರದ ಮೇಲೆ ಅಂದರೆ ಮಗು ಒಳಗಡೆ ಆ ಥರದಲ್ಲಿ ಇರುತ್ತೆ, ಮತ್ತು ಅಷ್ಟೇ ಆ್ಯಕ್ಟಿವ್ ಆಗಿರುತ್ತೆ, ಮತ್ತು ಒಂದಕ್ಕೊಂದು ನೂಕೊಳ್ತಾ ಇರುತ್ತೆ ಅನ್ನುವಂಥದ್ದನ್ನು ನಾವು ನಮ್ಮ ಇಸಾಕನ ಹೆಂಡತಿ ಆದಂಥ ರೆಬೆಕ್ಕಳ ವಿಷಯದಲ್ಲಿ ನಾವು ಅದನ್ನು ನೋಡ್ಬೋದು. ನಾವು ಆದಿಕಾಂಡ 25ನೇ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಆಕೆಯು ಬಂಜೆ ಅಂದರೆ ಇಸಾಕನ ಹೆಂಡತಿ ರೆಬೆಕ್ಕಳು, ಅವಳಿಗೆ ಮಕ್ಕಳಿರಲಿಲ್ಲ. ಅದಕ್ಕೋಸ್ಕರ ಇಲ್ಲಿ 21ನೇ ವಚನದಲ್ಲಿ ಆಕೆಯು ಬಂಜೆಯಾಗಿದ್ದರಿಂದ ಇಸಾಕನು ತನ್ನ ಹೆಂಡತಿಗೋಸ್ಕರ ಕರ್ತನನ್ನು ಬೇಡಿಕೊಂಡನು, ಕರ್ತನು ಅವನ ಬೇಡಿಕೆಯನ್ನು ಕೇಳಿದನು. ಆದ್ದರಿಂದ ಅವನ ಹೆಂಡತಿಯಾದ ರೆಬೆಕ್ಕಳು ಗರ್ಭಿಣಿಯಾದಳು. ಆಗ ಅವಳ ಗರ್ಭದಲ್ಲಿ ಶಿಶುಗಳು ಒಂದನ್ನೊಂದು ನೂಕಿಕೊಂಡಾಗ ಆಕೆಯು ನನಗೆ ಹೀಗೆ ಆಗುತ್ತಿರುವುದು ಯಾಕೆ ಎಂದು ವಿಚಾರಿಸುವುದಕ್ಕೆ ಕರ್ತನ ಬಳಿಗೆ ಹೋದಳು. ನೋಡ್ರಿ, ಅಲ್ಲೇನಂದರೆ ಒಂದು ಮಗುನೇ ಆ ಬಳ್ಳಿ ಇಟ್ಕೊಂಡು ಆಟ ಆಡ್ತಾ ಇರುತ್ತೆ. ಈಗ ಇಲ್ಲಿ ಹುಡುಗಿ ಏನಿದೆ, ಎರಡೆರಡು ಮಗು ಇದೆ. ಈ ಎರಡೆರಡು ಮಗು ಅಂದರೆ ಒಳಗಡೆ ಏನಾಗ್ತಿದೆ, ಜಗಳ ಅಂದರೆ ನಾನು ಫಸ್ಟ್ ನೀನು ಫಸ್ಟ್, ಹೊರಗೆ ಬರ್ತಾನೋ ಅವ್ರದ್ದು ಅದೇ ಜಗಳ ಇತ್ತು. ಯಾಕಂದರೆ ಇಸಾಕ ಎಸಾವ ಹುಟ್ಟಿದಾಗ ಮೊದಲನೇ ಮಗ ಎಸಾವ ಹುಟ್ಟಬೇಕಾದ್ರೆ ಇಸಾಕ ಅಂತ ಯಾಕೋಬೆ ಅಂತ ಮಾಡ್ತಿದ್ದಾನೆ, ಅವನ ಹಿಮ್ಮಡಿಯನ್ನು ಹಿಡ್ಕೊಂಡೇ ಹುಟ್ಟುತ್ತಾ ಇದ್ದಾನೆ. ಅಂದರೆ ಅಲ್ಲಿ ಏನಂದರೆ ಆ ನೂಕಾಟ ಅಲ್ಲಿ ಏನಾಗಿದೆ, ಆ ಹೊಟ್ಟೆಯಲ್ಲಿ ಇರುವಂಥದ್ದಾಗಿದೆ. ಅಂದರೆ ಮಕ್ಕಳಲ್ಲಿ ಏನಾಗಿದೆ ಅಂದರೆ ಮುಂಚಿತವಾಗಿಯೂ ಅದು ಇದೆ, ಮಕ್ಕಳಲ್ಲಿ ಏನಾಗಿದೆ ಅದು ಇರುವಂಥದ್ದಾಗಿದೆ. ಈಗೇನಂದರೆ ಅವಳಿಗೆ ನೋಡಿ ಇದೆಲ್ಲ ವಿಷಯಗಳು ಅವಳಿಗೆ ಗೊತ್ತಿಲ್ಲ ಆ ಟೈಮಲ್ಲಿ. ಅಂದರೆ ನಾವೀಗ ವಿಡಿಯೋ ನೋಡುತ್ತಾ ಇರೋದ್ರಿಂದ ನಮ್ಗೆ ಕೆಲವು ಸಣ್ಣ ಪುಟ್ಟ ಐಡಿಯಾಗಳು ನಮಗೆ ಇರುವಂಥದ್ದಾಗಿದೆ. ಆದರೆ ಅಲ್ಲಿ ಅಲ್ಲಿ ಹೇಳಿದಾಗ ಅಲ್ಲಿ ದೇವರವ್ರಿಗೆ ಹೇಳ್ತಿದ್ರೆ ನಿನ್ನ ಹೊಟ್ಟೆಯಲ್ಲಿ ಎರಡು ಜನಾಂಗಗಳಿದ್ದಾವೆ ಅಂತಕೊಂಡು ಅಲ್ಲಿ ದೇವರಲ್ಲಿ ಅವಳಿಗೆ ಹೇಳ್ತಾ ಇದ್ದಾರೆ. ಈಗ ನೋಡ್ರಿ, ಈಗ ಏನಂದರೆ ಒಬ್ಳು ಒಬ್ಬ ಮಗ ಎಂತ ಮಾಡ್ತಿದ್ದಾನೆ, ದೇವರ ಅರ್ಥಕೊಳ್ತಾ ಇದ್ದಾನೆ, ಮತ್ತೊಬ್ಬ ಮಗ ದೇವರನ್ನ ತಿಳ್ಕೊಂತ ಇಲ್ಲ. ನೋಡ್ರಿ, ಇದೇ ಈ ಥರದಲ್ಲೆಲ್ಲ ಇರುವಂಥದ್ದಾಗಿದೆ. ಅದಕ್ಕೋಸ್ಕರ ಹೊಟ್ಟೆಯಲ್ಲಿ ಇರುವಾಗಲೇ ನಾವು ಎಂತ ಮಾಡಬೇಕಂದ್ರೆ ಜಾಗ್ರತೆ ಉಳ್ಳವರಾಗಿ ಇರಬೇಕು. ಮಗು ನಮ್ಮ ಹೊಟ್ಟೆಯಲ್ಲಿ ಇದೆ ಅಂದಾಗ ನಾವೆಂತ ಮಾಡಬೇಕು, ಬಹಳ ಜಾಗ್ರತೆ ಉಳ್ಳವರಾಗಿ ಇರಬೇಕು. ನಾವು
ಸಮಯವನ್ನು ಹಾಕಿ ವೇಸ್ಟ್ ಮಾಡೋದಲ್ಲ. 9 ತಿಂಗಳು ನಮ್ಮ ಹೊಟ್ಟೆಲಿ ಮಗು ಇದೆ ಅಂತಂದರೆ 9 ತಿಂಗಳಿಗೆ ನಾವು ಎಷ್ಟೋ ಮಗುವನ್ನು ರೆಡಿ ಮಾಡ್ಕೋಬಹುದು. ಯಾಕಂದರೆ ಅವ್ರ ಮೆದ್ಲಲ್ಲಿ ನೋಡ್ರಿ, ಅವ್ರ ಮೆದ್ಲು ಏನಾಗಿದೆ ಗೊತ್ತಾ, ಒಂದು ಖಾಲಿ ಪಾತ್ರೆ ಇದ್ದಂಗೆ. ಈ ಖಾಲಿ ಪಾತ್ರೆ ಏನಾಗುತ್ತೆ, ಏನು ನಾವು ತುಂಬಿಸ್ತೀವೋ ಅದನ್ನು ತುಂಬಿಸ್ಕೊಳತ್ತದು. ಅದಕ್ಕೇನಿಲ್ಲ, ನಾವು ಬೇಕಾದರೆ ಅದರಲ್ಲಿ ಗಲೀಜನ್ನು ತುಂಬೋದು, ಅದರಲ್ಲಿ ನಾವು ಗಟ್ಟರ್ ನೀರು ತುಂಬಿದ್ರು, ಸಗಣಿ ಕರಡಿ ನೀರು ತುಂಬಿದ್ರು ತುಂಬಿಸ್ಕೊಳತ್ತೆ. ಅದಕ್ಕೇನು ಇದೇ ಇಲ್ಲ, ಅದು ತುಂಬಿಸ್ಕೊಳತ್ತೆ. ನಾವು ಒಳ್ಳೆಯದನ್ನು ಒಳ್ಳೊಳ್ಳೆಯದು ಅಡುಗೆಗಳನ್ನು ಮಾಡಿ ಹಾಕಿದರೆ ಅದು ಅದರಲ್ಲಿ ತುಂಬಿಸಿದ್ರೆ ಅದನ್ನು ತಗೊಳುತ್ತೆ. ಪಾತ್ರೆಗೆ ಏನೂ ಇಲ್ಲ, ಆದರೆ ತುಂಬಿಸುವಂಥದ್ದು ಏನು ತುಂಬಿಸ್ತೀವಿ ಅದು ಬಹಳ ಪ್ರಾಮುಖ್ಯವಾದದ್ದು. ನೋಡಿರಿ, ದೇವರಲ್ಲಿ ಮೆದ್ಲನ್ನು ಬೆಳೆಸಿ ಇಟ್ಟಿದ್ದಾರೆ, 7 ತಿಂಗಳಿಗಂತೂ ಪರಿಪೂರ್ಣ ಬೆಳೆದಿರುತ್ತೆ. ಈ 7 ತಿಂಗಳಿಗೆ ಆ ಮಗು ಮೆದ್ಲು ಪರಿಪೂರ್ಣವಾಗಿ ಬೆಳೆದಿರುವಾಗ ಈಗ ಆ ಖಾಲಿ ಇರುವಂಥ ಆ ಒಂದು ಪಾತ್ರೆಯಲ್ಲಿ, ಮೆದ್ಲು ಅನ್ನುವಂಥ ಒಂದು ಪಾತ್ರೆಯಲ್ಲಿ ನಾವೇನು ಹಾಕ್ತಾ ಇದ್ದೀವಿ, ಸ್ಟಾರ್ಟ್ ಎಲ್ಲಾಗುತ್ತೆ ಗೊತ್ತಾ, ಗರ್ಭದಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ತುಂಬಿಸುವಂಥದ್ದು ಗರ್ಭದಿಂದನೇ ತುಂಬಿಸ್ತಾ ಇರಬೇಕು. ಈಗ ನಾವು ಗರ್ಭದಲ್ಲಿ ಏನೂ ಇಲ್ಲ, ಈಗ ಹಾಗೆ ಆ ಖಾಲಿ ನಿಲ್ಬಿಟ್ಟು ಬಿಟ್ಟಿದ್ವಿ ನಾವು, ಹಾಗಂತ ಮಗು ನಿಲ್ಲಾಗಿರಲ್ಲ ಬಿಡಿ. ಮಗು ಎಂತ ಮಾಡುತ್ತೆ, ಅದು ಏನು ಕೇಳುತ್ತೆ, ನಾವೆಲ್ಲಿ ಹೋಗ್ತೀವಿ, ನಾವೇನು ಮಾಡ್ತೀವಿ, ಅದೆಲ್ಲ ಏನಾಗುತ್ತೆ ಅದಕ್ಕೆ ಅದು ಕಲಿತು ಬಿಡುತ್ತೆ, ಅದು ಫೀಡ್ ಆಗ್ತಾನೆ ಇರುತ್ತೆ, ಅದು ತುಂಬಿಸ್ಕೊಳ್ತಾನೆ ಇರುತ್ತೆ. ಅದ್ರ ಬದಲಿಗೆ ನಾವೆಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಏನೇನೋ ತುಂಬಿಸೋದಕ್ಕಿಂತ ನಮ್ಮ ಮಕ್ಕಳಿಗೆ, ನಮ್ಮ ಮಗು ಹೇಗೆ ಬೇಕು ನಮಗೆ, ಆತ್ಮಿಕವಾಗಿ ಬೇಕು ಅಲ್ವಾ, ಅದಕ್ಕೋಸ್ಕರ ನಾವೆಂತ ಮಾಡಬೇಕು, ಒಳ್ಳೆಯದನ್ನೇ ನಾವು ಫೀಡ್ ಮಾಡಬೇಕಾಗುತ್ತೆ. ನಾವೇನು ಫೀಡ್ ಮಾಡ್ತೀವೋ ಅದು ಅಲ್ಲಿ ಫೀಡಾಗಿರುತ್ತೆ, ಅದು ನಮಗೆ ಮುಂದೆ ಹೊರಗೆ ಬಂದಾಗ ನಮಗೆ ಸಿಗುವಂಥದ್ದಾಗಿದೆ. ಈ ಥರದಲ್ಲಿ ಮಕ್ಕಳದು ಅನೇಕ ಭಾಗಗಳಲ್ಲಿ ಅನೇಕ ಥರದಲ್ಲಿ ಮಗುದು ಬೆಳವಣಿಗೆಯ ರೀತಿ ಇರುವಂಥದ್ದಾಗಿದೆ. ಅದನ್ನು ಅದಕ್ಕೋಸ್ಕರ ಈ ನಾನು ಹೇಳೋದು ಇಷ್ಟಪಡ್ತಾ ಇರೋದೇನೆಂದರೆ, ಪ್ರೆಗ್ನೆನ್ಸಿ ಟೈಮಲ್ಲಿ ಆ ಒಂದು ಸಮಯವನ್ನು ನೀವು ವ್ಯರ್ಥವಾಗಿ ಕಳಿಬೇಡ್ರಿ. ಏನು ಮಾಡಬೇಕಂದ್ರೆ ಆ ಮಗುಗೋಸ್ಕರನೇ, ಈಗ ನಾನು ಹೇಗಿರಬೇಕು ಅಂತಂದರೆ, ನಿಮ್ಮ ಫೀಲಿಂಗ್ ಹೇಗಿರಬೇಕು ಅಂತಂದರೆ, ಆ ನನ್ನ ಮಗು ಹೊರಗೆ ಇದೆ, ನನ್ನ ಹತ್ರ ಮಾತಾಡ್ತಿದ್ದೆ, ಎದುರಿಗಿದ್ದೆ ನನ್ನ ಹತ್ರ ಮಾತಾಡ್ತಿದ್ದೆ ಅನ್ನುವಂಥ ಆ ಒಂದೇ ಫೀಲಿಂಗಲ್ಲಿ ನೀವೆಂತ ಮಾಡಬೇಕು, ಆ ಹೊರಗಿದ್ದೆ ನನ್ನ ಎದುರಿಗೆ ಇದೆ, ನನ್ನ ಕಣ್ಣೆದುರಿಗೆ ಇದೆ, ಹೊಟ್ಟೆ ಒಳಗೆಲ್ಲ ನನ್ನ ಕಣ್ಣೆದುರಿಗೆ ಇದೆ ಅನ್ನುವಂಥ ಒಂದು ಭಾವನೆಯಲ್ಲಿ ನಾವು ಇರಬೇಕಾಗತ್ತೆ. ಆಯಿತಾ? ಮತ್ತು ನಾವು ಇನ್ನು ಹೇಳೋದಾದರೆ ಮತ್ತೊಂದು ಮುಖ್ಯವಾಗಿ, ಈಗ ಗಂಡ ಹೆಂಡತಿ ಇದ್ದೀವಿ ಅಂತ ಕೊಂಡಂದಾಗ ಗಂಡನಿಗೆ, ಹೆಂಡತಿ ಆದವಳು ಗಂಡನಿಗೆ ಗೌರವಿಸಬೇಕು, ದೊಡ್ಡವರನ್ನು ಗೌರವಿಸಬೇಕು. ಈ ಒಂದು ಮಾತಾಡುವಂಥ ರೀತಿ ಇದೆಯಲ್ಲ, ಆ ಮಾತಾಡುವಂಥ ರೀತಿಯನ್ನು ಹೆಂಡತಿ ಎಂತ ಮಾಡಬೇಕು, ಮಗು ಹೊಟ್ಟೆಗಿರ್ತಾ ಮಗುಗೋಸ್ಕರ ಅದನ್ನು ಮಾತಾಡುವಂಥವಳಾಗಿರ್ಬೇಕು. ಅವಾಗ ಏನಾಗುತ್ತೆ, ಒಂದು ಒಳ್ಳೆಯ ಮಗು ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇದೆ. ಮತ್ತೊಂದು, ಈಗ ಮಗು 7 ತಿಂಗಳಷ್ಟೊತ್ತಿಗೆ ಮಗು ಪೂರ್ತಿ ಬೆಳೆದಿರುತ್ತೆ, ಆವಾಗ ನಾವು ಪ್ರೇರಿಗೆ ಹೋದಾಗ ಅಲ್ಲಿ ಮಗು ಏನಾಗುತ್ತೆ, ಹೊಟ್ಟೆಯಲ್ಲಿ ಆಟಾಡ್ತಾ ಇರುತ್ತೆ. ಯಾಕಂದರೆ ಅದು ಹೊಕ್ಕಳು ಬಳ್ಳಿ ಜೊತೆಗೆ ಆಟಾಡ್ತಾ ಇರುತ್ತೆ ಮಗು, ಮತ್ತು ಕಾಲಿಂದ ಒದ್ದೆಯೋದು ಅದೆಲ್ಲ ಅದು ಆಟ ಆಡೋದು ಅದರಲ್ಲಿ. ಮತ್ತದು ಅದು ಆಟ ಆಡ್ತಾ ಇರಬೇಕಾದ್ರೆ ಅದಕ್ಕೆ ಹೇಳಬೇಕು, ನೋಡು ಮಮ್ಮಿ ಪ್ರೇರಿ ಕೂತಿದ್ದಾರೆ, ಈಗ ಏನು ಮಾಡಬೇಡ, ಸುಮ್ಮನೆ ಇರು ಅಂತಕೊಂಡು ನಾವು ಅದನ್ನ ಎಂತ ಮಾಡಬೇಕು, ಅದಕ್ಕೆ ಮಾತಾಡಬೇಕು. ಅದ್ರ ಹತ್ರ ಮಾತಾಡಿದಾಗ ನೀವು ನೋಡ್ರಿ ಮಗು ಎಂತ ಮಾಡುತ್ತೆ, ಆ ಮಾತನ್ನು ಕೇಳುತ್ತೆ. ಇಲ್ಲದ್ರೆ ಹೇಳಬೇಕು, ನೋಡು ಮಮ್ಮಿ ಸಿಟ್ಟು ಬರುತ್ತೆ ಅಂತಿದ್ರೆ ಮಮ್ಮಿ ಹುಡಿತಾರೆ ಅಂತ ನಾವು ಎಂತ ಮಾಡಬೇಕು, ಮಗು ಹತ್ರ ಮಾತಾಡಬೇಕು. ಆ ಫೀಲನ್ನು ನೀವು ಅನುಭವಿಸ್ಬೇಕು, ಅದನ್ನು ಅಂದರೆ ದೇವ್ರು ಕೊಟ್ಟಿದ್ದಾರೆ ನಿಮ್ಗೆ, ಅದನ್ನು ನೀವು ಎಂತ ಮಾಡಬೇಕು, ಅದನ್ನು ಅನುಭವಿಸ್ಬೇಕು. ಗಂಡ ಹೆಂಡತಿ ಇಬ್ಬರು ಸೇರಿ ಅದನ್ನು ಎಂತ ಮಾಡಬೇಕು, ಅನುಭವಿಸ್ಬೇಕು. ಮತ್ತು ತಂದೆ ಎಂತ ಮಾಡಬೇಕು, ಹೊಟ್ಟೆ ಹತ್ರ ಬಂದು ಆ ಒಂದು ಸ್ವಲ್ಪ ಕೈ ಮುಟ್ಟಿ ಹೊಟ್ಟೆ ಹತ್ರ ಮುಟ್ಟಿದರೆ ಮಗು ಎಂತ ಆಗುತ್ತೆ, ಆ ಸ್ಪರ್ಶವನ್ನು ಮಗು ತಗೊಳುತ್ತೆ. ಅಂಥದ್ದನ್ನೆಲ್ಲ ಎಂತ ಮಾಡಬೇಕು, ಮಾಡಬೇಕು. ಮತ್ತು ಇಬ್ಬರು ಸೇರಿ, ಮತ್ತು ಗಂಡ ಹೆಂಡತಿ ಇಬ್ಬರು ಸೇರಿ ಪ್ರಾರ್ಥನೆ ಮಾಡಬೇಕು. ಗಂಡ ಎಂತ ಮಾಡಬೇಕು, ಒಂದು ಸತಿ ಗಂಡ ಮಾಡಬೇಕು, ಒಂದು ಸತಿ ಹೆಂಡತಿನ ಪ್ರಾರ್ಥನೆ ಮಾಡಬೇಕು. ಅವಾಗ ಮಗುಗೆ ಏನಾಗುತ್ತೆ, ಓ ಇಬ್ಬರು ಪ್ರಾರ್ಥನೆ ಮಾಡ್ತಾರೆ ನಾನು ಮಾಡಬೇಕು ಅನ್ನುವಂಥದ್ದಲ್ಲಿ ಫೀಡ್ ಆಗಿರುತ್ತೆ. ಫೀಡ್ ಮಾಡೋದಕ್ಕೋಸ್ಕರ, ಅದಕ್ಕೆ ಮಾತು ಬರಲ್ಲ ಏನೂ ಬರಲ್ಲ, ಆದರೆ ನಾವೆಂತ ಮಾಡಬೇಕಲ್ಲ, ಅದನ್ನು ಫೀಡ್ ಮಾಡಬೇಕಾಗತ್ತೆ. ಮತ್ತು ಅಷ್ಟೇ ಅಲ್ಲದೆ ನಾವೆಂತ ಮಾಡಬೇಕು, ಪ್ರೆಗ್ನೆಂಟ್ ಇರಬೇಕಾದ್ರೆ ನಾವೆಂತ ಮಾಡಬೇಕು, ಒಂದು ಹೊಸ ಹೊಸ ಹಾಡುಗಳನ್ನು ಬರೀ ಹಾಡು ಹೇಳ್ತಾ ಇರಬೇಕು, ದೇವರ ಹಾಡುಗಳು, ಆ ಪಿಕ್ಚರ್ದು ಅದು ಇದು 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 ಅದು ಇದು ಅಂತೆಲ್ಲ ನೋಡ್ತಾ ಇರೋದಕ್ಕಿಂತ ಆದಷ್ಟು ದೇವ್ರ ಹಾಡುಗಳನ್ನೇ ಕೇಳ್ತಾ ಇರಬೇಕು, ದೇವ್ರ ವಾಕ್ಯವನ್ನು ಕೇಳ್ತಾ ಇರಬೇಕು, ಬೈಬಲನ್ನು ಓದಬೇಕು. ಆದಷ್ಟು ಆತ್ಮಿಕವಾಗಿ ನಾವು ಇರುವಂಥವರು ಆಗಬೇಕು. ಆ ಥರದಲ್ಲಿದ್ದರೆ ನಾವು ಅಂದರೆ ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ,
ಈಗ ನಾವು ಮಾಡುವಂಥ ಕೆಲಸ ಯಾವುದಂದ್ರೆ ತುಂಬಿಸೋ ಅಂಥ ಕೆಲಸ ಮಾಡಬೇಕು. ಅದು ಹೊರಗೆ ಬಂದಮೇಲೆ ಅದು ಏನಂತ ತಗೊಂಡು ಅದು ತನ್ನ ತಾನು ಏನು ತುಂಬಿಸ್ಕೊಂಡಿದ್ದೀನಿ ಅನ್ನೋದು ಹೊರಗೆ ತೋರಿಸುತ್ತೆ. ಅವಾಗ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ನಮ್ಗೆ ಏನಾಗುತ್ತೆ ಇಲ್ಲಿ ಬೆಳೆಸಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಮೂರ್ಖತನವು ಏನಾಗಿದೆ, ಹುಡುಗನ ಹೃದಯದಲ್ಲಿ ಕಟ್ಟಲ್ಪಟ್ಟಿದೆ ಅಂತ ಜ್ಞಾನೋಕ್ತಿಯಲ್ಲಿ 22:15 ವಚನದಲ್ಲಿ ನಾವು ಅದನ್ನು ನೋಡಿದ್ದೀವಿ. ಈ ಮೂರ್ಖತನ ತೆಗೀಲಿಕ್ಕೆ ನಮಗೇನಾಗುತ್ತೆ, ಸ್ವಲ್ಪ ಆಧಾರ ಆಗುತ್ತೆ, ಸ್ವಲ್ಪ ಸಹಾಯ ಆಗುತ್ತೆ. ನಾವೀಗ ಮುಂಚಿಂದನೇ ಬೆಳೆಸ್ತಾ ಇದ್ರೆ ನಮ್ಗೆ ಸ್ವಲ್ಪ ಆಧಾರ ಆಗುತ್ತೆ. ಈಗ ನೋಡ್ರಿ, ಮೂರ್ಖತನ ಅಂತೂ ಮುಂಚಿಂದನೇ ಇದೆ. ಅದರಲ್ಲೂ ನಾವು ಅವ್ರಿಗೆ ಮಕ್ಕಳಿಗೆ ಸ್ವಲ್ಪನೂ ದೇವ್ರ ವಿಷಯದಲ್ಲಿ ಅವ್ರಿಗೆ ಅವ್ರ ಕಿವಿಗೆ ಅವ್ರ ಮೊದಲು ಬೀಳದೇ ಇರೋ ಥರದಲ್ಲಿ ಮಾಡಿದರೆ ಮತ್ತಿನ್ನು ಹೊರಗೆ ಬಂದಮೇಲೆ ನಮಗೆ ತುಂಬ ಕೆಲಸ ಆಗುತ್ತೆ, ತುಂಬ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಅದನ್ನು ತಪ್ಪಿಸ್ಕೋಬೇಕಂದ್ರೆ ನಾವಿಲ್ಲಿ ಮಗುನ ಈ ಥರದಲ್ಲಿ ಬೆಳೆಸ್ಬೇಕು. ಮತ್ತು ಈಗ ಮಗು ಎಂತಾಗತ್ತೆ, ಮುಂದಿನ ವೀಡಿಯೋದಲ್ಲಿ ನಾವು ಮಗು ಹೊರಗೆ ಬಂದಮೇಲೆ ಈಗ